ಶೆಟ್ರು ಮೀರ್ ಸಾದಿಕ್ರು ಯಾರಂತಂದ್ರೆ ನಮ್ಮ ಸಮುದಾಯದ ಎಂಎಲ್ಎಗಳು ಎಂಪಿಗಳು. ಇಂತಹ ಎಂಎಲ್ಎಗಳು ಎಂಪಿಗಳು ಮುಂದೆ ಬರುವಂತ ಇನ್ನೇನು ಒಂದು ತಿಂಗಳಲ್ಲಿ ಬರುವಂತ ಚುನಾವಣೆಗಳಲ್ಲಿ ಎಲ್ಲೇ ಲಂಬಾಣಿ ಭೋವಿ ಒಡ್ಡರು ಕೊರ್ಮ ಕೊರ್ಚ ನಿಂತರೆ ಇವರನ್ನ ಸೋಲಿಸಬೇಕು, ಬೇರೆ ಸಮುದಾಯದವ್ರನ್ನ ಗೆಲ್ಲಿಸಬೇಕು. ನಮ್ಮ ಹೋರಾಟ ಏನಿದೆ, ಒಳ ಮೀಸಲಾತಿಯನ್ನು ವಿರೋಧ ಮಾಡಲಿಕ್ಕೆ ಈ ಹೋರಾಟದ ಸ್ಪಷ್ಟ ಸಂದೇಶ ನಾವು ರವಾನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೇನೆ. मार सारे भारतीय 14 कोटी गोर भाई जय सेवालाल ई आपनो भाई करणामय काई कर सको तो करणामय गोरमाटीन वोट मत घालो, गोरमाटीन एमएलए मत बनाओ, गोरमाटीन एमपी मत बनाओ के रोज दया करण ये भाई वो जो वास सांभळे तो आपण काय बार कोरकोर काय घाल सीढ़ी बाटी खाणो लागो छ कोरकोर काय कच और वात आपण चालू लागो छ और बदले ये भाई वात मत सांभळो गोरमाटीन वोट घालो गोरमाटी ने जिताओ कांग्रेस पार्टी कान रहा जेडीएस कान रहा बीजेपी कान रहा गोरेन गोरवीए कोरेन कोरवीए और बदले गोरमाटी ने जिताओ प्रार्थना मांगू छू. पहला बात सेकेंड कहीं कहते आज अपन डॉक्टर उमेश जादेव एमपी भिया पार्लिमेंट में अपन मिनिस्टर प्रभु चव्हाण भिया रामप्पा लंबाणी हनुज कायंबा डॉक्टर विना जादेव भिया शेती आची बातें करो कुर्ची रो एम एल ए पी राजू भिया ये का अपन समाज अन्याय की देखो भगवान मालन फिर भी कायबा अन्याय वेगो अन्याय बगे होराट करो कोर्टे केस घालो कहीं तो कर जो वड़े मिसलाती न वेणु अपन समाज न्याय मिलो जो काम करो फिर भी काम बार आज एक बार कहीं कुछ तो अभी मैं वीडियो घाल मिलो छू जो 3 दिन क्या वाते क्रम ले तम सामो वन अभिप्राय देखो हनु काम बार कामेंट कर तम कड़ाओ म आज बारी कुछ अपन जो उमेश जादेव भियान जो अविनाश जादेव भियान कुर्ची एम एल ए पी राजू भियान तम काम बार आचाचे पंडित लोग छो समाज अन्याय कर मत करो बीजेपी काम बार घने लोग भरोसो छ बीजेपी काम बार जो तम डबल इंजन सरकार को छो डबल इंजन सरकार का काम बार अपन ये गोरमाटी काम बार डबल इंजन में घाला काम बार खूंदो मत फिर भी काम बार न्याय जाणु प्रार्थना मांगू छू आंग काम बार जो वाते कर गोर भाई सांभळो कामेंट कर बताओ फिर भी मैं कहीं कुछ आज भी आंग गोरमाटी ने उड़ घालो गोरमाटी ने लाओ उज मार प्रार्थना से गोर भाई गोरेन गोरवीए कोरेन कोरवीए उज मार संदेश से मैं कनाई काम बार गोरु वास्ते प्राण दड़ो मन क्या छू जो काम बार आप सदाशिव बेगे विरोध भाई होराट की दे अपन आनंद नायक भैया भी है सिद्धिया नायक भी अपन गोरमाटी नायक कारवाई डाये साढ़े नशा वैसा होराट की दे पर न्याय मड़ो कोनी फिर भी आंग जो आओ जो चुनाव में काम बार 3 दिन क्या हराओ एक महादेव स्वामी के नारायण गौड़ा करने के मुनिया पान करण के अजय काम बार अंजनीय करण के जय सेवालाल. कर्नाटक राज्य बंजारा जनते के नमस्कार जय सेवालाल. ನಿನ್ನೆ ದಿನ ಸಚಿವ ಸಂಪುಟದ ಸಭೆಯಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಅದರಲ್ಲಿ 4 ವಿಭಾಗಗಳನ್ನು ಮಾಡಿ ಆ ಲೆಫ್ಟ್ದವರಿಗೆ ಅಂದರೆ ಮಾದಿಗ ಸಮುದಾಯದವರಿಗೆ 6%, ರೈಟ್ ಚಲವಾದಿ ಸಮುದಾಯದವರಿಗೆ 5.5%, ಆಮೇಲೆ ಭೋವಿ ಕೊರ್ಚ ಕೊರಮ ವಡ್ಡರ ಲಂಬಾಣಿ ಈ ಸಮುದಾಯದವರಿಗೆ 4%, ಇತರರಿಗೆ 1%. ಹೀಗೆ ಸರ್ಕಾರ ತಾರಾತುರಿಯಲ್ಲಿ ಅದು ನಿನ್ನೆ ಡಿಸಿಷನ್ ತಗೊಂಡಿರ್ತಕ್ಕಂಥದ್ದು ಏಕಾಏಕಿಯಾಗಿ ಅದಕ್ಕೆ ಖಂಡಿಸ್ತೀವಿ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಕೈಗೊಂಡಿದೆ. ಅದರ ಜೊತೆಗೆ ಇದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಹೋಗಿ ಅಲ್ಲಿ ಮದ್ರಾಸ್ ಹೈಕೋರ್ಟ್ ಕೂಡ ತಡೆಯಾಜ್ಞೆ ನೀಡಿತು. ತದನಂತರ ಅದು ಸುಪ್ರೀಂ ಕೋರ್ಟಿಗೆ ಹೋಗಿ ಆಂಧ್ರ ಸರ್ಕಾರಕ್ಕೆ ಛೀಮಾರಿ ಕೂಡ ಹಾಕಿತ್ತು. ಕಾರಣ ಒಳ ಮೀಸಲಾತಿ ಮಾಡಲಿಕ್ಕೆ ಸಂವಿಧಾನದ ಅಡಿಯಲ್ಲಿ ಇಲ್ಲ, ಅವಕಾಶ ಇಲ್ಲ. ಹೀಗಾಗಿ ಈಗ ಒಂದೇ ಒಂದು ಮೇನ್ ಮಾರ್ಗ ಅಂದರೆ ಕಾನೂನು ಹೋರಾಟವನ್ನು ಮಾಡಿ ನಿನ್ನೆ ಆಗಿರ್ತಕ್ಕಂಥ ಏನು ಆದೇಶ ಕ್ಯಾಬಿನೆಟ್ ಆದೇಶವನ್ನು ತಡೆಹಿಡಿಯಬೇಕು. ಜೊತೆಗೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈಗಾಗಲೇ ನಾವು 2012ರಿಂದನೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ. ಆದರೂ ಕೂಡ ಸರ್ಕಾರ ನಮ್ಮನ್ನು ಕರೆಯದೆ ನಮ್ಮನ್ನು ಪರಿಗಣಿಸದೆ
ಇವತ್ತು ಏಕಾಏಕಿಯಾಗಿ ಈ ರೀತಿ ಮಾಡಿರ್ತಕ್ಕಂಥದ್ದು ಖಂಡನೀಯ, ಅದನ್ನು ಒಪ್ಪುವುದಿಲ್ಲ. ಸಾರಾಸಗಟಾಗಿ ನಿನ್ನೆ ಆದಂಥ ತೀರ್ಮಾನವನ್ನು ತಿರಸ್ಕಾರ ಮಾಡ್ತೀವಿ. ನಮ್ಮೆಲ್ಲ ತಾಲೂಕು ಘಟಕ ಆಗಲಿ, ಜಿಲ್ಲಾ ಘಟಕ ಆಗಲಿ, ಜಿಲ್ಲಾ ಘಟಕದವರು ಜಿಲ್ಲಾದಲ್ಲಿ ಡಿ ಸಿಗೆ ಮನವಿ ಕೊಡಬೇಕು, ಗವರ್ನರಿಗೆ ಸಿ ಎಂ ಕೊಡಬೇಕು, ತಾಲೂಕು ಘಟಕದವರು ತಹಸೀಲ್ದಾರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು. ಇದನ್ನು ತ್ವರಿತಗತಿಯಲ್ಲಿ ಇದನ್ನು ರಾಜ್ಯದ ಎಲ್ಲ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಎಲ್ಲ ಘಟಕಗಳು, ತಾಲೂಕು ಘಟಕಗಳು, ಜಿಲ್ಲಾ ಘಟಕಗಳಿಗೂ, ರಾಜ್ಯ ಘಟಕಗಳಿಗೂ ಮಾಡಬೇಕು ಅಂತೇಳಿ ಈ ಮೂಲಕ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಏನೇ ಆದರೂ ಸಹಿತ ನಾವು ಒಕ್ಕಟ್ಟಿನಲ್ಲಿ ಬಲವಿದೆ, ಒಕ್ಕಟ್ಟಿನಲ್ಲಿ ಶಕ್ತಿ ಇದೆ, ಒಕ್ಕಟ್ಟಿನಿಂದ ಮಾತ್ರ ಗೆಲುವು ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತೇನು ಈ ಘಟನೆ ಭಾಳ ದುರಂತ, ಭಾಳ ಖೇದನೀಯ, ಭಾಳ ಮನಸ್ಸಿಗೆ ನೋವಾಗಿದೆ. ಹೀಗಾಗಿ ಅನೇಕ ಜನ ನಮ್ಮ ಎಲ್ಲ ಪದಾಧಿಕಾರಿಗಳು ನನಗೆ ಫೋನ್ ಬರ್ತಾ ಇದ್ದಾರೆ. ಹೀಗಾಗಿ ಈ ಮೂಲಕ ತಮಗೆ ಕರೆ ಕೊಡ್ತಾ ಇದ್ದೀನಿ. ನಾಳೆಯಿಂದನೇ, ಈಗಿನಿಂದನೇ, ಇವತ್ತಿನಿಂದನೇ ಇವೆಲ್ಲ ಕರೆ ಕೊಡಬೇಕು ಹೋರಾಟಕ್ಕೆ. ತಾಲೂಕು ಮಟ್ಟದವರು ತಾಲೂಕದಲ್ಲಿ ತಹಸೀಲ್ದಾರ್ ಮೂಲಕ ಮಾನ್ಯ ಗವರ್ನರಿಗೆ ಮತ್ತು ಸಿ ಎಂ ಅವರಿಗೆ ಮನವಿ ಕೊಡಬೇಕು. ಮತ್ತು ನಿಮ್ಮ ಯಾವುದೇ ಕಾರಣಕ್ಕೂ ಏನು ಆಂಧ್ರ ಗವರ್ಮೆಂಟ್ದಲ್ಲಿ ಏನು ತಡೆ ಆಯ್ತಲ್ಲ, ಆ ರೀತಿಯಾಗಿ ಮಾನ್ಯ ಗವರ್ನರಿಗೆ ಮತ್ತು ಸಿ ಎಂ ಅವರಿಗೆ ಮನವಿ ಕೊಡಬೇಕು. ಮತ್ತು ನಿಮ್ಮ ಯಾವುದೇ ಕಾರಣಕ್ಕೂ ಏನು ಆಂಧ್ರ ಗವರ್ಮೆಂಟ್ದಲ್ಲಿ ಏನು ತಡೆ ಆಯ್ತಲ್ಲ, ಆ ರೀತಿಯಾಗಿ ಇದನ್ನು ತಡೆ ಹಿಡಿದು ನಾವೆಲ್ಲ ಇದನ್ನು ಯಾವ ಕಾರಣಕ್ಕೂ ಇಂಪ್ಲಿಮೆಂಟ್ ಆಗಲಿಕ್ಕೆ ಕೊಡಬಾರ್ದು. ಯಾಕಂದರೆ ಒಂದು ವೇಳೆ ಇಂಪ್ಲಿಮೆಂಟ್ ಆಯ್ತಂದ್ರೆ ಇದು ಮಾರಣ ಹೋಮ. ಹೀಗಾಗಿ ಮೀನನ್ನು ನೀರಿನಿಂದ ಹೊರಗೆ ಬಂದಂಗೆ ಲಮಾಣರಿಗೆ. ಹೀಗಾಗಿ ಆ ಶಾಸನವನ್ನು ಯಾವ ಕಾರಣಕ್ಕೂ ಇಂಪ್ಲಿಮೆಂಟ್ ಆಗಲಿಕ್ಕೆ ಕೊಡಬಾರ್ದು. ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ಯುವಕರು, ಹಿರಿಯರು, ಮಹಿಳೆಯರು ಎಲ್ಲರೂ ಭಾಗವಹಿಸಿ ಸಕ್ಸಸಿವ್ ಆಗಿ ಹೋರಾಟದಿಂದಲೇ ಮಾತ್ರ ಇದಕ್ಕೆ ಪರಿಹಾರ, ಕಾನೂನು ಹೋರಾಟ ಕೂಡ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಈಗಾಗಲೇ ಮಾಡಿದೆ, ಮತ್ತೆ ಕೂಡ ಅದನ್ನು ಮುಂದುವರಿಸ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಜೈ ಸೇವಾಲಾಲ್ ಎಲ್ಲರಿಗೆ ಆ ರಾಜ್ಯದ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಇಡೀ ರಾಜ್ಯದ ಜನತೆಗೆ ಹೋರಾಟದ ಕರೆಯನ್ನು ನಾವು ನೀಡ್ತಾ ಇದ್ದೀವಿ. ಜೈ ಸೇವಾಲಾಲ್. ಆತ್ಮೀಯ ಲಂಬಾಣಿ ಬಂಜಾರ ಕೋರ್ಮ ಕೊರ್ಚೆ ಸಮುದಾಯದ ಬಂಧುಗಳೇ, ನೀವೆಲ್ಲರೂ ನೋಡ್ತಾ ಇದ್ರಿ, ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಅಂಥೇಳಿ ಸರ್ಕಾರದ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ. ಆದರೆ ಈ ಒಂದು ಸದಾಶಿವ ಆಯೋಗದ ವರದಿಯನ್ನು ವಿರೋಧ ಮಾಡಲಿಕ್ಕೆ ಮತ್ತು ಒಳ ಮೀಸಲಾತಿಯನ್ನು ವಿರೋಧ ಮಾಡಲಿಕ್ಕೆ ಸುಮಾರು 2011 ಇನ್ನೂವರೆಗೂ ಹಲವಾರು ಹೋರಾಟಗಳನ್ನು ನಾವು ನೀವೆಲ್ಲರೂ ಮಾಡಿದ್ದೇವೆ. ಆದರೆ ನಿಜವಾಗಲೂ ಇದರ ಲಾಭ ಪಡೆದಂತಹ ಶಾಸಕರು ಅಂದರೆ MLAಗಳು, MPಗಳು ಇವರು ಯಾರೂ ಇದ್ರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಇವರ ಒಂದು ರಾಜಕೀಯ ತೆವಲಿಗೆ ಇವತ್ತಿಗೆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಹಾಗಾದಾಗಾದರೆ ಇಂತಹ ರಣಹಿಡಿ ಶಾಸಕರು, ರಣಹಿಡಿ ಸಂಸದರು ನಮಗೆ ಯಾಕೆ ಬೇಕು? ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೆ ಇರುವಂಥ MLAಗಳು, MPಗಳು ನಮಗೆ ಯಾಕೆ ಬೇಕು? ಇಂತಹ MLAಗಳು, MPಗಳು ಇನ್ಮೇಲೆ ಇರಬಾರ್ದು. ನಾನು ನಿಮಗೆಲ್ರಿಗೂ ಮನವಿ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ, ನಮ್ಮ ಹೋರಾಟ ಏನೇ ಇದ್ದರೂ ನಮ್ಮ ಸಮುದಾಯದ ಎಷ್ಟು ಜನ MLAಗಳಿದ್ದಾರ, MPಗಳಿದ್ದಾರ, ಇವರು ಇನ್ಮೇಲೆ ಯಾವುದೇ ಚುನಾವಣೆಯಲ್ಲಿ ನಿಂತರೂ ಇವರನ್ನು ಸೋಲಿಸಬೇಕು. ಇವರು ಸಮಾಜದ ಬಗ್ಗೆ ಕಳಕಳಿ ಇಲ್ಲ ಅಂದರೆ ಇವ್ರು ಯಾಕೆ MLAಗಳಾಗಬೇಕು? ಸಮಾಜದ ಬಗ್ಗೆ ಕಳಕಳಿ ಇಲ್ಲ ಅಂತಂದರೆ ಇವ್ರು ಯಾಕೆ MPಗಳಾಗಬೇಕು? ಇಂತಹ ರಣಹೇಡಿ ಶಾಸಕರು, ಇಂತಹ ರಣಹೇಡಿ ಸಂಸದರು ನಮಗೆ ಬೇಕಾಗಿಲ್ಲ, ನಮ್ಮ ಸಮುದಾಯಕ್ಕೆ ಬೇಕಾಗಿಲ್ಲ. ನಮಗೇನೇ ಇದ್ದರೂ ನಮಗೆ ನಮ್ಮ ಒಂದು ನೋವನ್ನು, ನಮ್ಮ ಒಂದು ಅಳಲನ್ನು ಸರ್ಕಾರದ ಮುಂದೆ ತೋರ್ಪಡಿಸುವಂತಹ ಸಂಸದರು ನಮಗೆ ಬೇಕು. ಎಷ್ಟು ರಣಹೇಡಿಗಳಿದ್ದಾರೆ ಅಂತ ನೀವು ನೋಡಿದಿರಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಆಸ್ಥಾನವನ್ನು ಹಾಳು ಮಾಡಲಿಕ್ಕೆ ಕಾರಣ ಮಲ್ಲಪ್ಪ ಶೆಟ್ಟಿ, ಟಿಪ್ಪು ಸುಲ್ತಾನ್ ಆಸ್ಥಾನವನ್ನು ಹಾಳು ಮಾಡಲಿಕ್ಕೆ ಕಾರಣ ಮೀರ್ ಸಾದಿಕ್. ಇಂತಹ ಮಲ್ಲಪ್ಪ ಶೆಟ್ಟರು, ಮೀರ್ ಸಾದಿಕ್ರು ಯಾರು ಅಂತಂದರೆ ನಮ್ಮ ಸಮುದಾಯದ MLAಗಳು, MPಗಳು. ಇಂತಹ MLAಗಳು, MPಗಳು ಮುಂದೆ ಬರುವಂಥ ಇನ್ನೇನು 1 ಬರುವಂಥ ಚುನಾವಣೆಗಳಲ್ಲಿ ಎಲ್ಲೇ ಲಂಬಾಣಿ ಭೋವಿ ಒಡ್ಡರು ಕೊರ್ಮಾ ಕೊರ್ಚ ನಿಂತರೆ ಇವರನ್ನು ಸೋಲಿಸಬೇಕು, ಬೇರೆ ಸಮುದಾಯದವ್ರನ್ನ ಗೆಲ್ಲಿಸಬೇಕು. ನಮ್ಮ ಹೋರಾಟ ಏನಿದೆ, ಒಳ ಮೀಸಲಾತಿಯನ್ನು ವಿರೋಧ ಮಾಡಲಿಕ್ಕೆ ಈ ಹೋರಾಟದ ಸ್ಪಷ್ಟ ಸಂದೇಶ ನಾವು ರವಾನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೇನೆ.